ಹೋರಾಟ ಆಗಲೇ ಚಕ್ರವರ್ತಿ ಅವರು ಹೇಳ್ದಂಗೆ ಬಹುಶಃ ನಿಮ್ಮ ಪರವಾಗಿ ನಾವಿಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ, ಪತ್ರಕರ್ತರ ಪರವಾಗಿ. ಒಂದು ಕಾನೂನು ಹೋರಾಟ ಏನು ನಡೀಬೇಕು ಅದನ್ನು ನಾವು ಮಾಡ್ತೀವಿ. ಈಗ ಅವ್ರಿಗೆ ಜಾಮೀನಾಗಿದೆ, ಮುಂದಿನ ಕೋರ್ಟಲ್ಲಿ ಏನು ಮಾಡಬೇಕು ಆ ಕಾನೂನು ಹೋರಾಟ ಆಗುತ್ತೆ. ಆದರೆ ನಮ್ಗೆ ಉಳಿಯೋ ಪ್ರಶ್ನೆ ಏನಂದರೆ, ಈಗ ಈ ದೇಶದಲ್ಲಿ ಇಂಟಾಲರೆನ್ಸ್ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ, ಡೆಮಾಕ್ರಸಿ ಇಸ್ ಇನ್ ಡೇಂಜರ್, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನೋ ಚರ್ಚೆಗಳು ಬಹಳ ಜೋರಾಗಿ ನಡೆದಿದೆ. ನಿಮಗೆ ಗೊತ್ತು, ದೆಹಲಿ ಮಟ್ಟದಿಂದ ಶುರುವಾಯಿತು, ಕರ್ನಾಟಕದಲ್ಲೂ ಪ್ರಶಸ್ತಿ ವಾಪಸಾತಿ ಅನ್ನೋ ನಾಟಕಗಳೆಲ್ಲ ಮಾಡಿದ್ರು, ಟೌನ್ ಹಾಲಲ್ಲಿ ಮೇಣದ ಬತ್ತಿ ಹಚ್ಚಿದ್ರು, ಅವ್ರು ಯಾರೂ ಇವತ್ತು ಕಾಣಿಸ್ಕೊಂಡಿಲ್ಲ. ಅವ್ರನ್ನೆಲ್ಲರನ್ನು ಪ್ರಶ್ನೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಪತ್ರಕರ್ತರ ಮಿತ್ರರಲ್ಲೂ ಒಂದು ಪ್ರಶ್ನೆಯನ್ನು ಹಾಗೆ ಉಳಿಸ್ತೀನಿ. ಒಬ್ಬ ಪತ್ರಕರ್ತರಿಗೆ ಈ ಸರ್ಕಾರ ಮಾಡಿದ್ದನ್ನು ನೀವು ಯಾವ ರೀತಿ ತಗೊಳ್ತೀರಿ, ನೀವು ಯಾವ ರೀತಿ ಮುಂದುವರಿಸ್ತೀರಿ ಅನ್ನೋ ಪ್ರಶ್ನೆಯನ್ನು ನಾನು ನಿಮಗೆ ಬಿಡ್ತೀನಿ. ಈ ಹೋರಾಟದಲ್ಲಿ ನೀವು ಇದ್ದೀರಿ, ನೀವು ಇದನ್ನು ಯಾವ ರೀತಿ ಮುಂದುವರಿಸ್ತೀರಿ? ಕಾನೂನು ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ನಾನು ಆಗಲೇ ಹೇಳಿದಾಗೆ ಹಿಂದೂ ಸಮಾಜಕ್ಕೆ ಇದೇ ರೀತಿ ಮಲತಾಯಿ ಧೋರಣೆಯನ್ನು ನೀವು ತೋರಿಸ್ತಾ ಹೋಗ್ತೀರಿ ಅಂದರೆ ಸಮಸ್ತ ಹಿಂದೂ ಸಮಾಜವು ಇದನ್ನು ಪ್ರಶ್ನೆ ಮಾಡ್ತಾ ಹೋಗುತ್ತೆ. ಪ್ರತಿಭಟನೆ ಅಂದರೆ ನಾವು ಬೀದಿಗೆ ಇಳಿಬೇಕು ಅಂತಿಲ್ಲ, ಅದಕ್ಕೆ ಜಾಗೃತಿ ಮೂಡಿಸ್ಲಿಕ್ಕೆ ನಾನಾ ವಿಧಾನಗಳಿದ್ದಾವೆ, ನಾವು ಅದನ್ನೆಲ್ಲ ಬಳಸ್ತಾ ಹೋಗ್ತೀವಿ. ಸರ್ಕಾರ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದು ನೋಡಿಕೊಂಡು ನಾವು ಮುಂದುವರಿತೀವಿ. ನಾವು ನಿಲ್ಲೋ ಅಂಥವರು ಅಲ್ಲ, ಅಷ್ಟೇ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು.